ನಾವು ಯಾವ ರಾಜಕೀಯ ಗೊತ್ತು ಗುರಿ ಇಲ್ಲದಂತಾರು. ಕೇವಲ ಬಂಗಾರಪ್ಪನವರ ಪರಿಚಯದಿಂದ ನಾವು ಹೋದಾಗ ಈ ಭಾಗದ ಉತ್ತರ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕಾಗಿದೆ, ಯುವಕರನ್ನು ಎಬ್ಬಿಸಬೇಕಾಗಿದೆ. ಅಂದು ದೊಡ್ಡ ದೊಡ್ಡ ಜನ ಬೇರೆ ಬೇರೆ ಇದ್ದರು. ಉದಾಹರಣೆಗೆ ಕೆ ಎಚ್ ಪಾಟೀಲ್ರು ದೇವರಾಜ ಅರಸರು ವಿರೋಧವಾಗಿದ್ದರು. ಅದನ್ನು ಗಮನಿಸಿ ಅವರು ನಮ್ಮಲ್ಲಿಯ ಹೊಸ ಹೊಸ ಯುವಕರನ್ನು ತಯಾರು ಮಾಡಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಅವರು ಮುಂದಾದ. ಉತ್ತರ ಕರ್ನಾಟಕದ ಜನ ಅವ್ರನ್ನ ಭಾಳ ಲೈಕ್ ಮಾಡ್ತಿದ್ರು. ಅದರಿಂದ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ನನಗೆ ಹೆಚ್ಚಿನ ಸ್ಥಾನಮಾನ ಗೌರವ ಸಿಗ್ತಾ ಇದೆ, ಅಲ್ಲಿಯ ಯುವಕರನ್ನು ಹೆಚ್ಚು ರಾಜಕೀಯವಾಗಿ ಬೆಳೆಸಬೇಕು ಅಂತ ತಿಳ್ಕೊಂಡು ಬಹಳ ಜನ ಬೆಳೆಸಿದ್ರು. ನಾವು ಕರ್ನಾಟಕ ಕಂಡ ಹಲವಾರು ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸರವರು ಒಬ್ಬ ಅಪರೂಪದ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರಿಗೂ ಕಾಣಿಸ್ಕೊಳ್ತಾರೆ. ಯಾಕಂದರೆ ಸನ್ಮಾನ್ಯ ದೇವರಾಜ ಅರಸರು ಕರ್ನಾಟಕ ರಾಜ್ಯದಲ್ಲಿ ಏನು ತುಳಿತಕ್ಕೆ ಒಳಪಟ್ಟಂಥ ವರ್ಗಗಳನ್ನು ಮೇಲೆ ತರಬೇಕು, ಮೇಲೆತ್ತಬೇಕು, ಅವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನ್ಯಾಯ ಕೊಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಹೊಂದಿದ್ದರು. ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ನಾಯಕರಾಗಿದ್ದರು. ನಾನು 1978 ಶಾಸಕನಾಗಿ ಅವರ ಜೊತೆ ಸಂಪರ್ಕ ಸಂಬಂಧವನ್ನು ಹೊಂದಿದ್ದೆ. ನಾನು ಮೊದಲು ರಾಜಕೀಯ ಪ್ರವೇಶ ಮಾಡುವಾಗ ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರು ಅವರ ಹತ್ರ ನನ್ನ ಕರ್ಕೊಂಡು ಹೋದರು. ಇವರು ನಮ್ಮ ಪಕ್ಕದ ಹಾನಗಲ್ಲ ಕ್ಷೇತ್ರಕ್ಕೆ ಸೇರಿದವರು, ಹಿಂದುಳಿದ ವರ್ಗದ ಒಬ್ಬ ಹುಡುಗ. ಅಲ್ಲೆಲ್ಲ ಭಾಳಷ್ಟು ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಯುವಜನ ಮೇಳಗಳನ್ನು ಮಾಡುವ ಮುಖೇನ, ಸಾಮೂಹಿಕ ಮದುವೆಗಳನ್ನು ಮಾಡುವ ಮುಖೇನ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ. ಇವತ್ತೇನಾದರೂ ಇವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಆರಿಸ್ತಿರುವಂಥ ಜವಾಬ್ದಾರಿ ನಂದು ಅಂತೇಳಿ ಸನ್ಮಾನ್ಯ ಬಂಗಾರಪ್ಪನವರು ದೇವರಾಜ ಅರಸವರಿಗೆ ಹೇಳಿದರು. ಆ ಸಂದರ್ಭದಲ್ಲಿ ಅವರ ಸಹೋದರಾದಂಥ ಕೆಂಪರಾಜ ಅರಸವರಿದ್ದರು. ಒಂದೇ ಮಾತು ಹೇಳಿದರು, ಏನಪ್ಪ ನೀನು ಹಾನಗಲ್ ಕ್ಷೇತ್ರದಿಂದ ನೀನು ಸ್ಪರ್ಧೆ ಮಾಡಕ್ಕೆ ಸಿದ್ಧನಿದೆಯಾ ಅಂತ ಒಂದು ಮಾತು ಕೇಳಿದರು. ನಾನು ಹೇಳಿದೆ, ಆಯಿತು ಬುದ್ಧಿ, ತಾವು ನಮಗೆ ಆಶೀರ್ವಾದ ಮಾಡಿದರೆ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದೆ. ಅಲ್ಲಯ್ಯ, ನೀ ನೋಡಿದರೆ ಅತ್ಯಂತ ಇವತ್ತು ಮೈನರ್ ಕಮ್ಯುನಿಟಿ ಅವನು, ಆ ಮೇಜರ್ ಕಮ್ಯುನಿಟಿ ಜನ ಅಲ್ಲಿ ಜಾಸ್ತಿ ಇದ್ದಾರೆ, ಅವರನ್ನು ಎದುರಿಸಿ ಹೇಗೆ ನೀನು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋಂಥ ವಿಚಾರವನ್ನು ಅವರು ಇಟ್ಟರು ನಮಗೆ. ಆಗ ನಾನು ಹೇಳಿದೆ, ಇಲ್ಲ ಬುದ್ಧಿ, ನಮ್ಮಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪರವಾದಂಥ ಒಂದು ವಾತಾವರಣ ಇದೆ, ತಾವು ಅನೇಕ ಕಾರ್ಯಗಳನ್ನು ಬಡವರಿಗೆ ಕೊಡುವ ಮುಖೇನ 1972-78 ಇವತ್ತು ಉಳುವನೆ ಒಡೆಯ ಮತ್ತು ಜೀತ ಮುಕ್ತ ಪದ್ಧತಿ, ಹಾಗೆಯೇ ಇವತ್ತು 20 ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಂಥ ಧೀಮಂತ ನಾಯಕರು ನೀವು, ನಿಮ್ಮ ಮೇಲೆ ಜನರ ವಿಶ್ವಾಸ ಇದೆ, ಆದ್ದರಿಂದ
ನಿಮ್ಮಗಳ ಹೆಸರಿನಿಂದ ನಾವು ಆಯ್ಕೆ ಆಗೋದಕ್ಕೆ ಸಾಧ್ಯತೆಗಳಿವೆ. ಖಂಡಿತವಾಗಿಯೂ ನೀವೇನು ಇವತ್ತು ಬಡವರಿಗಾಗಿ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅವು ನಮಗೆ ಶ್ರೀರಕ್ಷೆ ಆಗಿ ಇವತ್ತು ರಾಜಕೀಯದಲ್ಲಿ ಅವು ನಮಗೆಲ್ಲ ವರ ಆಗ್ತವೆ ಅಂತ ಹೇಳಿ ನಾನು ಹೇಳಿದಾಗ ಅವರೊಂದು ಮಾತು ಸ್ಪಷ್ಟವಾಗಿ ಹೇಳಿದರು, ನೀನು ಅರ್ಥ ಮಾಡ್ಕೊಂಡಿದೀಯಾ ಕಾಂಗ್ರೆಸ್ಸಿನ ನೀತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದೀಯಾ, ಅದೇ ರೀತಿಯಾಗಿ ಬಡವರ್ಗವನ್ನು ಎತ್ತಿ ಹಿಡಿಯುವಂಥ ವ್ಯಕ್ತಿ ಆಗಬೇಕು ಅಂತ ಒಂದೇ ಒಂದು ಮಾತು ಹೇಳಿ ಆಯ್ತಪ್ಪ ಬಂಗಾರಪ್ಪನವರೇ ನಿಮ್ಮ ಪಕ್ಕದ ಕ್ಷೇತ್ರವರು ನೀವು ಇವರನ್ನು ಆಯ್ಕೆ ಮಾಡಬೇಕು ಅಂತ ನಿಮ್ಮ ಇಚ್ಛೆ ಇದ್ದರೆ ಇವ್ರಿಗೇ ಟಿಕೆಟ್ ಕೊಡ್ತೇನೆ ಅಂತ ಘೋಷಣೆ ಮಾಡಿದರು. ಆ ಪ್ರಕಾರ ನಮಗೆ ಟಿಕೆಟು ಕೊಟ್ಟರು. ನಾವು ಆ ವರ್ಷ ಒಂದು 26,000 ಲೀಡ್ನಲ್ಲಿ ಆಯ್ಕೆನೂ ಆದೆ. ಒಂದು ವರ್ಷ ಗತಿಸಲಿಲ್ಲ ನಮ್ಮ ಇವತ್ತು ಈ ಅವರ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ. ಮಧ್ಯೆ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸರ ನಡುವೆ ಕೆಲವು ತಾತ್ವಿಕ ಭಿನ್ನಾಭಿಪ್ರಾಯಗಳು ತಲೆದೋರಿದವು. ಆ ಸಂದರ್ಭದಲ್ಲಿ ನಾವು ಬಹಳ ಇಕ್ಕಟ್ಟಿ ಸಿಲ್ಕೊಂಡ್ವಿ. ಈ ಕಡೆ ಇಂದಿರಾ ಗಾಂಧಿಯವರ ಹೆಸರಿನಿಂದ ನಾವೆಲ್ಲ ಅವರ 20 ಅಂಶದ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದರಿಂದ ನಾವು ಜನ ಮೆಚ್ಚಿ ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ಕಡೆ ನೋಡಿದರೆ ದೇವರಾಜ ಅರಸರು ಇವ್ರ ಮಧ್ಯೆ ಭಿನ್ನಾಭಿಪ್ರಾಯ ಪ್ರಾರಂಭ ಆಯಿತು. ನಾವೇನು ಮಾಡಬೇಕಪ್ಪ ಅಂಥೇಳಿ ನಮಗೆ ಬಹಳ ದಿಕ್ಕು ತೋರಿಸ್ದಂಗಾಯಿತು. ಅಂಥ ಸಂದರ್ಭದಲ್ಲಿ ಬಹಳ ಜನ ಇಲ್ಲ, ದೇವರಾಜ ಅರಸರವರು ಇವತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಕೊಟ್ಟರೆ ನಾವು ಅವ್ರ ಹಿಂದೆ ಹೋಗಬೇಕು ಅಂತ ಹೇಳಿ ಅವರು ಒಂದು ರೀತಿಯಲ್ಲಿ ಬಹಳಷ್ಟು ಜನ ಎಮ್ ಎಲ್ ಎಗಳು ವಿಚಾರ ಮಾಡಿದರು. ನಮಗೊಂದು ಸಂಕಟ ಅಂದರೆ ದೇವರಾಜ ಅರಸರವರು 20 ಅಂಶಗಳ ಕಾರ್ಯಕ್ರಮವನ್ನು ಇಂದಿರಾ ಗಾಂಧಿಯವರು ಒಂದು ಹೆಸರಿನಿಂದ ಎಷ್ಟೆಲ್ಲ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಈಗ ಜನ ಇಂದಿರಾ ಗಾಂಧಿಯವರೇ ಈ ಕಾರ್ಯಕ್ರಮ ಕೊಟ್ಟರು ಅನ್ನೋಂಥ ಭಾವನೆ ಅಂತೂ ಸಾಮಾನ್ಯವಾಗಿ ಎಲ್ಲರಲ್ಲಿ ಮೂಡಿತ್ತು. ಆದ್ದರಿಂದ ಇದರಿಂದ ತೊಂದರೆ ಆಕತಿ ಅನ್ನೋಂಥ ಭಾವನೆ ನನಗೆ ಒಂದು ಬಂದು ಭಯ ಬಂದು ನಾನು ಅವಾಗ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನ ನಾನು ವಿಚಾರಿಸಿದಾಗ ಬಹಳ ಜನ ಏನು ಹೇಳಿದರು, ಇರಲಿ ನೀವು ಇಂದಿರಾ ಗಾಂಧಿಯವ್ರ ಪರವಾಗಿನೇ ಇರಬೇಕು ಅಂತ ನನಗೆಲ್ಲ ತಾಕೀತು ಮಾಡಿದರು. ಆದರೆ ನನಗೆ ರಾಜಕೀಯ ಗುರು ಸನ್ಮಾನ್ಯ ಬಂಗಾರಪ್ಪನವರಾಗಿದ್ದರು. ಅವರಿಗೂ ಕೂಡ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನಮಾನವನ್ನು ಕೊಡ್ತೀನಿ, ನೀವು ಹೋಗಬೇಡಿ ನಮ್ಮ ಜೊತೆಗೆ ಇರ್ರಿ ಅಂತ ಅವರಿಗೂ ಕೂಡ ಸನ್ಮಾನ್ಯ ದೇವರಾಜ ಅರಸರವರು ಹೇಳಿದರು. ಆದಾಗ್ಯೂ ಕೂಡ ನೇರವಾಗಿ ಇಂದಿರಾ ಗಾಂಧಿಯವರೇ ಬಂಗಾರಪ್ಪನವ್ರ ಜೊತೆಗೆ ಮಾತನಾಡಿ ಅವರನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿ ನಾವು ಮಾಡ್ತೇವೆ, ನೀವು ಒಪ್ಪಬೇಕು ಅಂತ ಹೇಳಿದಾಗ ಅವರ ಮಧ್ಯೆ ಭಾಳಷ್ಟು ಮಾತುಕತೆ ನಡೆದು ಕೊನೆಗೆ ಬಂಗಾರಪ್ಪನವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ ಒಪ್ಪಿದರು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಆದರು. ಆ ಸಂದರ್ಭದಲ್ಲಿ ನನ್ನನ್ನು ರಾಜಕೀಯ ಕ್ಷೇತ್ರಕ್ಕೆ ತಂದಂಥ ವ್ಯಕ್ತಿ ಬಂಗಾರಪ್ಪನವರಾಗಿದ್ದರಿಂದ ಬಂಗಾರಪ್ಪನವರು ಎಲ್ಲಿ ಹೋಗ್ತಾರೋ ಅಲ್ಲಿ ನಾನು ಹೋಗೋಂಥ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ನಾನು ಬಂಗಾರಪ್ಪನವರ ಪರವಾಗಿನೇ ನಾನು ಉಳಿದೆ, ಇಂದಿರಾ ಗಾಂಧಿಯವ್ರ ಪರವಾಗಿನೇ ನಾನು ಉಳಿಯೋಂಥ ಸಂದರ್ಭ ಅವತ್ತು ಬಂತು. ಆಗ ಸ್ವತಃ ನಮ್ಮ ದೇವರಾಜ ಅರಸರವರು ನನಗೆ ಹೇಳಿ ಕಳಿಸಿದರು, ಬಹಳ ಜನ ಕಾಂಗ್ರೆಸ್ನ ಬಿಟ್ಟು ಅವರು ಕರ್ನಾಟಕ ಕಾಂಗ್ರೆಸ್ ಅಂತ ರಚನೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಯಲ್ಲಿ 18 ಜನ ಶಾಸಕರುಗಳ ಪೈಕಿ 16 ಜನ ಶಾಸಕರು ಕಾಂಗ್ರೆಸ್ ಪರವಾಗಿದ್ದರು. ಆಗ 15 ಜನ
ಕಾಂಗ್ರೆಸ್ಸಿಗರು ದೇವರಾಜ ಅರಸರ ಪರವಾಗಿ ಉಳಿದರು. ನಾನು ಒಬ್ಬನೇ ಒಬ್ಬ ಇಂದಿರಾ ಗಾಂಧಿಯವರ ಪರವಾಗಿ ನಾನು ಉಳ್ಕೊಂಡೆ ಇಡೀ ಅಖಂಡ ಧಾರವಾಡ ಜಿಲ್ಲೆ ಇದ್ದಾಗ. ಆಗ ಒಂದು ಸಂದೇಶವನ್ನು ಕಳಿಸಿದರು ಸನ್ಮಾನ್ಯ ದೇವರಾಜ ಅರಸರವರು, ಇವತ್ತು ಮಹಾದೇವ್ ಹೊರಟ್ಟಿಯವರು ಜೀವಂತವಾಗಿದ್ದಾರೆ, ಅವರೇ ಸಾಕ್ಷಿ. ಇಲ್ಲ, ಅವನೊಬ್ಬನಾದರೂ ಯಾಕಿರಬೇಕು ಧಾರವಾಡ ಜಿಲ್ಲೆಯಲ್ಲಿ, ಅವನೊಬ್ಬನಾದರೂ ಯಾಕಿರಬೇಕು, ಎಲ್ಲರನ್ನೂ ಕೂಡ ನಮ್ಮ ಜೊತೆ ಕರ್ಕೊಳ್ಳೋಣ, ಆ ಹುಡುಗನ ಕರೀರಿ, ಅವನು ಹಿಂದುಳಿದ ವರ್ಗಕ್ಕೆ ಸೇರಿದಂಥವ, ನಮಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ, ಅವರನ್ನು ನಾನು ಮಂತ್ರಿ ಮಾಡ್ತೇನೆ, ಅವ್ರು ಕರ್ಕೊಂಡು ಬನ್ನಿ ಅಂತ ಹೇಳಿ ನನಗೆ ಹೇಳಿ ಕಳಿಸಿದರು. ಆಗ ದೇವರಾಜ ಅರಸರವರು ನನಗೆ ಆ ಥರ ಕರೆ ಕೊಟ್ಟು ಸನ್ಮಾನ್ಯ ಮಹಾದೇವ್ ಹೊರಟ್ಟಿಯವ್ರನ್ನ ನನ್ನ ಹತ್ರ ಕಳಿಸಿದಾಗ ನಾನು ವಿನಮ್ರವಾಗಿ ಹೇಳಿದೆ, ನಮ್ಮ ಕಾನ್ಸ್ಟಿಟ್ಯೂಯನ್ಸಿ ಜನ ಈ ಇಂದಿರಾ ಕಾಂಗ್ರೆಸ್ನಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ನಾನು ಅರಸರ ಕಡೆ ಕೊಟ್ಟರೆ ನನ್ನ ಭವಿಷ್ಯನೂ ಕೂಡ ಭಾಳ ತೊಂದರೆ ಆಗ್ತೈತಿ ಅನ್ನೋಂಥ ಮಾತನ್ನು ಹೇಳಿದಾಗ, ಇಲ್ಲ ಒಂದು ಸಾರಿ ತಾವು ಅರಸರವರನ್ನು ಕಾಣಬೇಕು, ನೀವು ಬರ್ರಿ ಬಿಡ್ರಿ, ಒಂದಿಷ್ಟು ಕರ್ಕೊಂಡು ಬಾ ಅಂತ ನನಗೆ ಸಂದೇಶ ಕೊಟ್ಟಾರೆ, ನೀವು ದಯವಿಟ್ಟು ಬರಬೇಕು ಅಂತೇಳಿ ಹೇಳಿದಾಗ ನಾನು ಹೋಗಿ ಅರಸರವ್ರನ್ನ ಕಂಡು ವಿನಮ್ರವಾಗಿ ಹೇಳಿದೆ, ಸರ್ ನನಗಿರುವಂಥ ತೊಂದರೆ ಇದೆ, ನೀವು ನನಗೆ ಟಿಕೆಟ್ ಕೊಟ್ಟು ಸಹಕಾರ ಕೊಟ್ಟಿದ್ದೀರಿ, ಸಹಾಯ ಮಾಡಿದಿರಿ, ಆದರೆ ಇಡೀ ತಾಲೂಕಿನಲ್ಲಿಯೇ ಹೋಗನ ಬೇರೆ ಇದೆ, ಆದ್ದರಿಂದ ನನಗೆ ರಾಜಕೀಯವಾಗಿ ಭಾಳ ತೊಂದರೆ ಆಗ್ತೈತಿ, ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳಿದೆ. ಅವ್ರು ನನಗೆ ಅಡ್ವೈಸ್ ಮಾಡಿದರು, ನೋಡು ಇದು ಒಂದು ಹೋರಾಟ, ಇವತ್ತು ನಾನು ಕೂಡ ಅದೇ ರೀತಿಯಾಗಿ ಅಖಂಡ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿ ಉಳಿದಿದ್ದೆ, ಸಂದರ್ಭ ಇವತ್ತು ನಮ್ಮ ಮತ್ತು ನಾಯಕಿಯ ವಿರುದ್ಧ ಇದು ನಡೆದಿದೆ, ಇದರಲ್ಲಿ ನಾನು ಈವರೆಗೆ ಮಾಡಿದಂಥ ಏನು ಜನಪರ ಕಾರ್ಯಕ್ರಮಗಳು ಮತ್ತು ಎಲ್ಲ ವರ್ಗದ ಜನಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ, ನೀವು ಮೆಚ್ಚಬೇಕು, ನನ್ನ ಬೆಂಬಲಿಸಬೇಕು, ನೀನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವನಾಗಿ ನನ್ನ ವಿಚಾರಧಾರೆಯನ್ನು ನೀನು ಒಪ್ತಾ ಹೋದರೆ ಹೇಗಪ್ಪ, ನೀನು ಇನ್ನೊಮ್ಮೆ ಚಿಂತನೆ ಮಾಡು, ನಂತರ ನನಗೆ ಹೇಳು, ನಾನು ನಿನಗೆ ಮುಂದಿನ ಭವಿಷ್ಯ ಕಲ್ಪಿಸುವಂಥ ವಿಚಾರವನ್ನು ನಾನು ಮಾಡ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡು ಅಂತ ಹೇಳಿದರು. ಆಯಿತು ಮುದ್ದೆ, ನಾನು ಮತ್ತೆ ನಮ್ಮ ಭಾಗದ ಜನರನ್ನು ಕೇಳ್ಕೊಂಡು ಬಂದು ನಿಮಗೆ ತಿಳಿಸ್ತೇನೆ ಅಂತ ಅವ್ರಿಗೆ ಹೇಳಿದೆ. ಆದರೆ ಅದು ಹೋಗೋಕ್ಕಾಗಲಿಲ್ಲ, ಸಂದರ್ಭನ ಹಾಗಿತ್ತು, ಏನು ಮಾಡೋಕ್ಕಾಗಲಿಲ್ಲ. ಇಡೀ ರಾಜ್ಯದಲ್ಲಿ 9 ಜನ ನಾವು ಶಾಸಕರುಗಳು ಫಸ್ಟು ಇಂದಿರಾ ಕಾಂಗ್ರೆಸ್ನವರು ಅಂತ ಅವತ್ತು ಗುರುತಿಸ್ಕೊಂಡ್ವಿ, ಅದರಲ್ಲಿ ನಾನೊಬ್ಬ. ಆದ್ದರಿಂದ ಅವರ ಒಡನಾಟ, ಅವ್ರನ್ನ ಭೇಟಿಯಾದಾಗೆಲ್ಲ, ನಮ್ಮ ಬೇರೆ ಬೇರೆ ಕೆಲಸಕ್ಕೆ ಹೋದಾಗೆಲ್ಲ ಬಹಳ ಗಾಂಭೀರ್ಯದಿಂದ ನಮ್ಮ ಮಾತುಗಳನ್ನು ಆಲಿಸ್ತಿದ್ರು, ವಿಷಯವನ್ನು ತಿಳ್ಕೊತಿದ್ರು, ತಕ್ಷಣಕ್ಕೆ ಆದೇಶ ಮಾಡ್ತಿದ್ರು. ಅದರಾಗೂ ನಾವು ಹೊಸಬರಿಗೆ ಬಹಳಷ್ಟು ನಮಗೆ ಆದ್ಯತೆಯನ್ನು ಕೊಡ್ತಿದ್ರು. ಅಂಥ ಒಬ್ಬ ವ್ಯಕ್ತಿ ಭಾಳ ಕಾಲ ಇರಬೇಕಾಗಿತ್ತು, ದುರ್ದೈವ ಅವರು ಅಕಾಲ ಮೃತ್ಯುವಿಗೆ ಅವರು ಈಡಾದರು. ಇಲ್ಲದೆ ಹೋಗಿದ್ದರೆ ರಾಜಕೀಯದಲ್ಲಿ ಇನ್ನೂ ಬಹಳಷ್ಟು ಬದಲಾವಣೆಗಳು ಸನ್ಮಾನ್ಯ ದೇವರಾಜ ಅರಸರಿಂದ ಆಗ್ತಿತ್ತು. ಅಂಥ ಒಬ್ಬ ಮಹಾನ್ ವ್ಯಕ್ತಿ, ನಿಜವಾಗೂ ನಮಗೆ ಅವರನ್ನು ನೋಡಿದ್ರೇ ಗೌರವ ಬರ್ತಿತ್ತು. ರಾಜವಂಶಸ್ಥರಾದಂಥ ದೇವರಾಜ ಅರಸರು ನಮಗೆ ಮಹಾರಾಜರು ಕಂಡಂಗೆ ಕಾಣ್ತಿದ್ರು, ಆ ಥರ ಗಾಂಭೀರ್ಯ, ಅವರು ನಡೆಯುವಂಥ ಟಿ ವಿ ಮಾತಾಡುವ ವಿಚಾರ ನಮ್ಮೆಲ್ಲರಿಗೂ ಕೂಡ ಒಂದು ಅವ್ರ ಬಗ್ಗೆ ಹೆಚ್ಚು ಅಭಿಮಾನ ಬರುವಂತೆ ಆಗ್ತಿತ್ತು. ಅಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯ ಭಾಳ ಕಾಲ ಉಳಿಲಿಲ್ಲ, ಅದು ಬಹಳಷ್ಟು ನಮಗೆ ನೋವಾಯಿತು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾನೆ. ಬಹಳಷ್ಟು ಆಡಳಿತದಲ್ಲಿ ಅವರು ಬಹಳಷ್ಟು ಪಳಗಿದವರು ಮತ್ತು ಯಾವ ರೀತಿಯ ಒಂದು ವಿಚಾರಧಾರೆಯನ್ನು ಅವರು ಹೊಂದಿದ್ದರು ಅಂದರೆ, ಇವತ್ತು ಸಾಮಾನ್ಯ ಜನಕ್ಕೆ ಆಡಳಿತ ಮುಟ್ಟಬೇಕು,
ಮತ್ತು ಏನೇ ಒಂದು ಕೆಲಸ ಮಾಡಿದರು, ಏನೇ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರೂ ಕೂಡ ಆ ಕಾರ್ಯಕ್ರಮಗಳು ನೇರವಾಗಿ ಆ ಜನಕ್ಕೆ, ಸಾಮಾನ್ಯ ಜನಕ್ಕೆ ಮುಟ್ಟಬೇಕು. 20 ವರ್ಷದ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಯಥಾವತ್ತಾಗಿ ಇವತ್ತು ಜಾರಿಗೆ ತಂದಂಥ ಮಹಾನ್ ವ್ಯಕ್ತಿ ಅಂದರೆ ಸನ್ಮಾನ್ಯ ದೇವರಾಜ ಅರಸರು. ಭೂ ಸುಧಾರಣೆ ಅಂಥ ಕಾನೂನನ್ನು ಬಹಳ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿ ಜಾರಿಗೆ ತಂದು ಲಕ್ಷಾಂತರ ರೈತರಿಗೆ ಇವತ್ತು ಉಳುವನೇ ಒಡೆಯ ಅನ್ನೋದನ್ನು ಅವರು ಮಾಡಿದಂಥ ಮಹಾನ್ ವ್ಯಕ್ತಿ. ಅವರ ಮಾಡಿದಂಥ ಈ ಕಾರ್ಯದಿಂದ ಬಹಳಷ್ಟು ಜನ ರೈತಾಪಿ ವರ್ಗದವರು ಇವತ್ತು ಏನು ನಮ್ಮ ಅವರ ಮಾಲಕರುಗಳಿಂದ ಕಿರುಕುಳ ಪಡ್ತಾ ಇದ್ದರು, ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರು, ಅದರಿಂದ ವಿಮೋಚನೆ ಹೊಂದಿ ಅವರು ಕೂಡ ಸ್ವಂತ ಜಮೀನನ್ನು ಹೊಂದುವಂಥ ಒಂದು ಅವಕಾಶವನ್ನು ಸನ್ಮಾನ್ಯ ದೇವರಾಜ ಅರಸರು ಮಾಡಿಕೊಟ್ರು. ಹಾಗೆಯೇ ಇವತ್ತು ಜನತಾ ಮನೆಗಳು, ಅಂದು ಏನು ಬಡವರಿಗಾಗಿ ಕೊಡ್ತಾ ಇರುವಂಥ ಮನೆಗಳಾಗ್ಬೋದು, ಮತ್ತು ಭಾಗ್ಯಜ್ಯೋತಿ ಕಾರ್ಯಕ್ರಮ ಆಗ್ಬೋದು, ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡೋದೇ ಆಗಿರ್ಬೋದು, ಅಥವಾ ಜನಕ್ಕೆ ಪ್ಲಾಟ್ ಕೊಡೋಂಥ ಕೆಲಸನಾಗಿರ್ಬೋದು, ಎಲ್ಲವನ್ನೂ ಕೂಡ ಇವತ್ತು ಎಫೆಕ್ಟಿವ್ ಆಗಿ ನಮ್ಮ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿಯೇ ಮೊಟ್ಟ ಮೊದಲನೆಯ ರಾಜ್ಯ 20 ವರ್ಷದ ಕಾರ್ಯಕ್ರಮಗಳನ್ನು ಯಥಾವತ್ತಾಗಿ ಜಾರಿಗೆ ತಂದು ಜನಮನದಲ್ಲಿ ಇವತ್ತು ಕಾಂಗ್ರೆಸ್ಸು ನೆಲೆಗೊಳ್ಳುವಂಥ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಸನ್ಮಾನ್ಯ ದೇವರಾಜ ಅರಸರು. ಇವತ್ತು ನಾವೆಲ್ಲ ಅತ್ಯಂತ ಮೈನಾರಿಟಿ ಕಮ್ಯುನಿಟಿಗೆ ಸೇರಿದಂಥವ್ರು, ಅವರು ನಮ್ಮಂಥ ಸಣ್ಣ ಸಣ್ಣ ಕಮ್ಯುನಿಟಿಯವರಿಗೆ ಧ್ವನಿಯಾಗಿದ್ದರು, ನಿಜವಾಗೂ ಧ್ವನಿಯಾಗಿದ್ದರು, ನಮ್ಮನ್ನು ಗುರುತಿಸಿದರು. ಗುರುತು ಮಾಡುವಂಥ ಕೆಲಸ ಏನೋ ರಾಜಕೀಯದಲ್ಲಿ ಆಗಿದ್ದರೆ ಅದು ಸನ್ಮಾನ್ಯ ದೇವರಾಜ ಅರಸರವರು. ಅವರು ಎಲ್ಲ ವರ್ಗದವರಿಗೂ ನ್ಯಾಯ ಒದಗಿಸಬೇಕು ಅನ್ನೋಂಥ, ಎಲ್ಲ ವರ್ಗದವರಿಗೂ ಕೂಡ ರಾಜಕೀಯ ಸ್ಥಾನಮಾನ ಸಿಗಬೇಕು ಕೊಡಬೇಕು ಅನ್ನೋಂಥ ಒಂದು ಸದಿಚ್ಛೆಯನ್ನು ಹೊಂದಿದ್ದರು. ಭ್ರಷ್ಟಾಚಾರ ಅನ್ನೋದು ಅದು ಯಾವ ಕಾಲದಲ್ಲಿ ಕೂಡ ಎಲ್ಲ ಕಾಲದಲ್ಲಿ ಕೂಡ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದನ್ನು ಕೊನೆಯ ಅವರ ಏನು ದಿನಗಳಲ್ಲಿ ಏನಿವತ್ತು ರಾಜಕೀಯವಾಗಿ ನಾನು ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋಂಥ ಸಂದರ್ಭ ಕೊನೆಗೆ ಬಂದಾಗ, ಯಾಕಂದರೆ ಈ ಕಡೆ ಗೃಹರ ಆಯೋಗದಿಂದ ಬಹಳಷ್ಟು ಭಯಭೀತರಾಗಿದ್ದರು. ಗೃಹರ ಆಯೋಗ ಮೇಲೆ ಕೇಂದ್ರದಲ್ಲಿ ಜನತಾ ಸರ್ಕಾರ ಇತ್ತು, ಸನ್ಮಾನ್ಯ ಮೊರಾರ್ಜಿ ದೇಸಾಯಿ ಅವರು ಅಂದು ಪ್ರಧಾನಮಂತ್ರಿ ಆಗಿದ್ದರು. ಆಗ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಮೇಲೆ ಇವರನ್ನು ಒಂದು ಟಾರ್ಗೆಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಗೃಹರ ಆಯೋಗವನ್ನು ಕಮಿಷನ್ನ ಇವ್ರ ಮೇಲೆ ಹಾಕಿದರು. ಅಂಥ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಬಚಾವ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನನ್ನ ಇದನ್ನು ತೋರಿಸ್ಬೇಕು, ಒಗ್ಗಟ್ಟನ್ನು ತೋರಿಸ್ಬೇಕು ಅಂತೇಳಿ ಎಲ್ಲ ಶಾಸಕರುಗಳನ್ನು ಒಟ್ಟಿಗೆ ಹಿಡ್ಕೊಂಡು ಹೋಗುವಂಥ ಸಂದರ್ಭ ಬಂದಾಗ ಇವತ್ತು ಅದರ ದುರುಪಯೋಗವನ್ನು ಕೆಲವರು ತೊಗೊಂಡ್ರು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅವಶ್ಯಕತೆ ಇತ್ತು, ಶಾಸಕರ ಅವಶ್ಯಕತೆ ಅವರಿಗಿತ್ತು, ಮತ್ತು ಇವ್ರಿಗೇನಪ್ಪ ಅಂದರೆ ಇದರ ಸದುಪಯೋಗವನ್ನು ಪಟ್ಕೊಳ್ಳಿಲ್ಲ ಅವರು, ದುರುಪಯೋಗವನ್ನು ಎಷ್ಟೋ ಜನ ತಿಳ್ಕೊಂಡ್ರು. ಆವಾಗ ಸಾಮಾನ್ಯವಾಗಿ ಬೇರೆ ಇವ್ರನ್ನ ಹಿಡ್ಕೊಂಡು ಹೋಗೋಂಥ ಬಂದಾಗ ಭ್ರಷ್ಟಾಚಾರಗಳು ಅಲ್ಲಿ ತಾಂಡವ ಅಡೆ ಆಡ್ತೈತಿ ಅನ್ನೋದು ನನ್ನ ಭಾವನೆ. ನಮ್ಮ ಎಲ್ಲ ವರ್ಗ ಎಲ್ಲ ಭಾಗದವರಿಗೂ ಕೂಡ ಸಮಾನವಾದ ದೃಷ್ಟಿಯಿಂದ ನೋಡಬೇಕು ಅಂತ ಪ್ರಯತ್ನವನ್ನು ಭಾಳಷ್ಟು ಅವ್ರು ಮಾಡಿದರು, ಇಲ್ಲ ಅಂತ ನಾನು ಹೇಳೋದಲ್ಲ, ಮಾಡಿದರು. ಮತ್ತು ಈ ಭಾಗವೂ ಕೂಡ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಅವರು ಕೂಡ ಮಾಡಿದರು. ನಮ್ಮೆಲ್ಲ ನಾವೆಲ್ಲ ಹಿಂದೆ ಈಗ ಉತ್ತರ ಕರ್ನಾಟಕದಲ್ಲಿ ಭಾರಿ ತಾರತಮ್ಯ ಇದೆ, ಇಂಬ್ಯಾಲೆನ್ಸ್ ಆಗಿದೆ, ಹಳೆ ಮೈಸೂರು ಸ್ಟೇಟ್ನವರು ಭಾಳಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ, ಎಲ್ಲ ಯೋಜನೆಗಳು ಹೆಚ್ಚು ಅಲ್ಲಿ ಹೋಗ್ತಾ ಇದ್ದಾವೆ. ಉತ್ತರ ಕರ್ನಾಟಕಕ್ಕೆ ನಮ್ಮ ಹೆಚ್ಚಿನ ಸ್ಥಾನ ಮಾನ ಮತ್ತು ಕೆಲಸಗಳು ಹೊರದು ಬರ್ತಾ ಇಲ್ಲ ಅನ್ನೋಂಥ ಕೂಗು ಅಂದೂ ಇತ್ತು. ಇದನ್ನು ಎಷ್ಟು ಮಟ್ಟಿಗೆ ನಾವು ಹಿಂದುಳಿದಿದ್ದೇವೆ, ಉತ್ತರ ಕರ್ನಾಟಕದವರು ಏನು ಕೊರತೆ ಇದೆ ಅನ್ನೋದನ್ನು ಅಂದಿನಿಂದನೂ ಚಿಂತನೆ ಮಾಡಿ ಕೊನೆಗೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅದು ಡಾಕ್ಟರ್ ನಂಜುಂಡಪ್ಪ ಆಯೋಗವನ್ನು ರಚನೆ ಮಾಡಿ ತಾರತಮ್ಯವನ್ನು ಹೋಗಲಾಡಿಸಬೇಕು, ಎಷ್ಟು ತಾಲೂಕುಗಳು ಹಿಂದುಳಿದವು ಇದ್ದಾವೆ ಅನ್ನೋದನ್ನು ಸಮೀಕ್ಷೆ ಮಾಡಿ ನಂತರ ಅವರ ಒಂದು ವರದಿ ಮೇಲೆ ಕಾರ್ಯಕ್ರಮಗಳು ಇಂದು ನಡೀತಾ ಇವೆ. ಅದಕ್ಕೆ ಸಾಕ್ಷಿ ನಾವೇ. ನಾವು ಯಾವ ರಾಜಕೀಯ ಗೊತ್ತು ಗುರಿ ಇಲ್ಲದಂಥವ್ರು,
ಕೇವಲ ಬಂಗಾರಪ್ಪನವರ ಪರಿಚಯದಿಂದ ನಾವು ಹೋದಾಗ ಈ ಭಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕಾಗಿದೆ, ಯುವಕರನ್ನು ಎಬ್ಬಿಸಬೇಕಾಗಿದೆ. ಅಂದು ದೊಡ್ಡ ದೊಡ್ಡ ಜನ ಬೇರೆ ಬೇರೆ ಇದ್ದರು. ಉದಾಹರಣೆಗೆ ಕೆ ಎಚ್ ಪಾಟೀಲರು ದೇವರಾಜ ಅರಸರು ವಿರೋಧವಾಗಿದ್ದರು. ಅದನ್ನು ಗಮನಿಸಿ ಅವರು ನಮ್ಮಲ್ಲಿಯ ಹೊಸ ಹೊಸ ಯುವಕರನ್ನು ತಯಾರು ಮಾಡಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಅವರು ಮುಂದಾದರು. ಉತ್ತರ ಕರ್ನಾಟಕದ ಜನ ಅವ್ರನ್ನ ಭಾಳ ಲೈಕ್ ಮಾಡ್ತಿದ್ರು. ಅದರಿಂದ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ನನಗೆ ಹೆಚ್ಚಿನ ಸ್ಥಾನಮಾನ ಗೌರವ ಸಿಗ್ತಾ ಇದೆ, ಅಲ್ಲಿ ಯುವಕರನ್ನು ಹೆಚ್ಚು ರಾಜಕೀಯವಾಗಿ ಬೆಳೆಸಬೇಕು ಅಂತ ತಿಳ್ಕೊಂಡು ಬಹಳ ಜನ ಬೆಳೆಸಿದ್ರು ಅವರು.